ಸ್ಯಾಂಡಲ್ವುಡ್ ಸಿನಿ ದುನಿಯಾಕ್ಕೆ ಐಟಿ ಶಾಕ್ ಆಗಿದೆ. ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆಯೋ ನಟ ನಿರ್ಮಾಪಕರ ಮನೆ ಮೇಲೆ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ರೈಡ್ ಮಾಡಿದ್ದಾರೆ. ಇದರಿಂದ ಚಿತ್ರರಂಗ ಹಾಗೂ ಅಭಿಮಾನಿಗಳಿಗೆ ಗೊಂದಲ ಉಂಟಾಗಿದೆ. ಸೆಂಚುರಿ ಸ್ಟಾರ್ ಶಿವಣ್ಣ, ಕಿಚ್ಚ ಸುದೀಪ್ ಹಾಗೂ ನಿರ್ಮಾಪಕ ಮನೋಹರ್ರ ವಿಲನ್ ಚಿತ್ರ 2018 ಹಿಟ್ ಸಿನಿಮಾಗಳಲ್ಲೊಂದು. ಸಿನಿಮಾ ಗೆದ್ದು ಯಶಸ್ಸಿನಲ್ಲಿದ್ದ ಮೂವರ ಆಸ್ತಿ ಮೇಲೆ ರೇಡ್ ಆಗಿದೆ. ಇನ್ನು ರಾಕಿಂಗ್ ಸ್ಟಾರ್ ಯಶ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ವಿಜಯ್ ಕಿರಗಂದೂರು ಮನೆಗಳ ಮೇಲೂ ರೇಡ್ ಆಗಿದೆ. ಡಿಸೆಂಬರ್ನಲ್ಲಿ ತೆರೆ ಕಂಡಿದ್ದ KGF ವಿಶ್ವ ದಾಖಲೆ ಬರೆತಿದೆ. ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದು ನಿರ್ಮಾಪಕ ವಿಜಯ್ ಕಿರಗಂದೂರು. ಪಂಚ ಭಾಷೆಗಳಲ್ಲೂ ಯಶಸ್ಸಿನ ಉತ್ತುಂಗದಲ್ಲಿದ್ದ ನಿರ್ಮಾಪಕ ವಿಜಯ್ ಹಾಗೂ ನಟ ಯಶ್ ಮನೆ ಮೇಲೆ ರೇಡ್ ಆಗಿದೆ. ಇನ್ನು ರಾಜ್ಕುಮಾರ್ ಸಿನಿಮಾದ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಉತ್ತಮ ಗಳಿಕೆ ಮಾಡಿರೋ ಸಿನಿಮಾಗಳಲ್ಲಿ ರಾಜಕುಮಾರ ಸಿನಿಮಾ ಕೂಡ ಒಂದು. ಈ ಸಿನಿಮಾವನ್ನು ಕೂಡ ನಿರ್ಮಿಸಿದ್ದು ವಿಜಯ್ ಅವರೇ. ಹಾಗಾಗಿ ಸಿನಿಮಾದಲ್ಲಿ ನಟಿಸಿದ್ದ ಪುನೀತ್ ಮನೆ ಮೇಲೂ ರೈಡ್ ಆಗಿದೆ. ಇನ್ನು ಬಹುಕೋಟಿ ನಿರ್ಮಾಪಕರಾದ ರಾಕ್ ಲೈನ್ ವೆಂಕಟೇಶ್ ಹಾಗೂ ಜಯಣ್ಣನ್ ಅವರಿಗೂ ಐಟಿ ಚಳಿ ಬಿಡಿಸಿದೆ. ಈ ಎಲ್ಲ ಬೆಳವಣಿಗೆಗಳನ್ನ ಗಮನಿಸಿರೋ ನಿರ್ಮಾಪಕ ಹಾಗೂ ಅಭಿಮಾನಿಗಳಲ್ಲಿ ಆತಂಕ ಮೂಡಿದೆ. ಕೋಟಿ ಹಣ ಸುರಿದು ಸಿನಿಮಾ ಮಾಡಿದ್ರೆ ಐಟಿ ರೇಡ್ ಆಗುತ್ತಾ ಅನ್ನೋ ಭಯದಲ್ಲಿದ್ದಾರೆ. ಸದ್ಯ ಇಂತಹದೊಂದು ಘಟನೆ ಎಲ್ಲರಲ್ಲೂ ಗೊಂದಲ ಮೂಡಿಸಿದೆ. ಹಾಗಾದ್ರೆ ರಿಲೀಸ್ಗೆ ಸಜ್ಜಾಗಿರೋ ಕುರುಕ್ಷೇತ್ರ, ನಟ ಸಾರ್ವಭೌಮ, ಯಜಮಾನ, ಕವಚ ಸಿನಿಮಾ ಕತೆ ಏನು ಅನ್ನೋದೇ ಸದ್ಯದ ಕುತೂಹಲ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯೂಟ್ಯೂಬ್ ಚಾನೆಲ್ ಕಲರ್ ಟಾಕೀಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೆಚ್ಚಿನ ಸಿನಿಮಾ ಸುದ್ದಿ ಗಾಸಿಪ್ಗಳಿಗೆ ನಮ್ಮ ವೆಬ್ಸೈಟ್ www.colortalkies.com ಗೆ ಲಾಗ್ ಆನ್ ಮಾಡಿ.